ಜನಮಿತ್ರ, ಜನಮನ, ಸ್ಥಳೀಯ ಸಮಸ್ಯೆಗಳ ಫೋಕಸ್. ಇದೊಂದು ಹಾಸನ ನಗರದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದಾಗಿದೆ. ಆದ್ರೆ ಇಲ್ಲಿ ಹಲವಾರು ವರ್ಷಗಳಿಂದ ಡ್ರೈನೇಜ್ ನೀರು ಇಲ್ಲಿ ರಸ್ತೆಯಲ್ಲಿ ಹರಿತಾ ಇದೆ. ರಸ್ತೆಯಲ್ಲಿ ಹರಿದು ಏನು ಪಾಚಿ ಕಟ್ಟಿದೆ. ಇದರಿಂದ ಸಾರ್ವಜನಿಕರಿಗೆ ಹಲವಾರು ತೊಂದರೆಗಳಾಗ್ತಿದೆ. ಆ ಹಲವಾರು ತೊಂದರೆಗಳು ಏನೇನು ಅಂತ ಸಾರ್ವಜನಿಕರನ್ನೇ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಸರ್, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಈ ರಸ್ತೆಯಲ್ಲಿ ರೆಗ್ಯುಲರ್ ಆಗಿ ಓಡಾಡ್ತೀರಾ? ಪ್ರತಿದಿನ ಓಡಾಡ್ತೀನಿ, ನನ್ನ ಮಗನ ಕಾಲೇಜಿಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ಲಿಕ್ಕೆ ಇಲ್ಲೇ ಬರ್ತೀವಿ. ಈ ರಸ್ತೆಯಲ್ಲಿ ಡ್ರೈನೇಜ್ ನೀರೆಲ್ಲ ರಸ್ತೆಯಲ್ಲಿ ಹರಿತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಅಂದರೆ ಇಲ್ಲಿ ನಗರಸಭೆಯಿಂದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಶಾಲಾ ಕಾಲೇಜು ಮಕ್ಕಳು ಓಡಾಡ್ತವೆ ನೋಡಿ. ಉದಾಹರಣೆಗೆ ಅಲ್ಲಿಂದ ಹೋಗುತ್ತೆ ಯು ಜಿ ಡಿ ನೀರು, ಆ ಕಡೆಯಿಂದ ಬರ್ತದೆ. ಮಳೆ ನೀರು ಬಂದರೆ ಮಂಡಿ ಉದ್ದ ನೀರು ಇರುತ್ತೆ, ಆಟೋದವ್ರು ಮಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಜೊತೆಗೆ ಇಲ್ಲಿ ಚೈನ್ ಸ್ನ್ಯಾಪಿಂಗು ಮತ್ತು ಬೇರೆ ಬೇರೆ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ. ನಗರಸಭೆ ಮೀಟಿಂಗಲ್ಲಿ ನಾನು ಹಲವಾರು ಸರಿ ಹೇಳಿದ್ದೀನಿ ಕೆಲವು ವಿಚಾರಗಳನ್ನ. ಈ ಯು ಜಿ ಡಿಗಳು ತುಂಬಿ, ಇಲ್ಲಿ ಅಂತಲ್ಲ ನಗರ ಭಾಗದಲ್ಲಿ ಎಲ್ಲ ಭಾಗದಲ್ಲೂ ತುಂಬಿ ಹರಿತವೆ. ಇದು ಆರ್ ಸಿ ರೋಡಲ್ಲಿ ಚರ್ಚ್ ಇದೆ ನೋಡಿ, ಅದೆರಡಗಳನ್ನು ತುಂಬ ಹರಿತಾ ಇದೆ. ಆ ಕೆಳಗಡೆ ಬಸ್ ಸ್ಟ್ಯಾಂಡ್ ಸರ್ಕಲ್ಲೂ ಅಷ್ಟೇ, ಸಲಗಾಮಿ ರಸ್ತೆಯಲ್ಲೂ ಅಷ್ಟೇ, ಫುಟ್ಪಾತ್ಗಳು ಕ್ಲಿಯರ್ ಆಗಿಲ್ಲ, ಎಲ್ಲ ಚರಂಡಿಗಳು ತುಂಬಿ ತೇಲಾಡ್ತಾ ಇದೆ. ನಗರಸಭೆ ಬದುಕಿದೆಯೋ ಸತ್ತಿದೆಯೋ ನನಗಂತೂ ಗೊತ್ತಾಗಿಲ್ಲ. ಫುಟ್ಪಾತ್ಗಳು ಇಲ್ಲ, ಜನ ಓಡಾಡೋಕ್ಕೆ ಹೆದರ್ಕೋತಾರೆ. ಹೆಣ್ಮಕ್ಳುಗಳು, ಪುಟ್ಪುಟ್ ಮಕ್ಕಳು, ವಯಸ್ಸಾದವರು. ಡಿ ಸಿಗೆ ಹೆಚ್ಚು ಕಮ್ಮಿ 3-4 ವರ್ಷ ಅರ್ಜಿ ಕೊಟ್ಟಿದ್ದೀನಿ. ಈಗ ಇರ್ತಕ್ಕಂಥ ಡಿ ಸಿಗೂ ಕೊಟ್ಟಿದ್ದೀನಿ. ಸುಮ್ಮನೆ ಸೈನ್ ಹಾಕ್ಬಿಟ್ಟು ಕೊಟ್ಟರೆ ಹೊರತು ಅವ್ರನ್ನ ಏನೂ ಕೆಲಸ ಆಗಲ್ಲ. ಈ ಡಿ ಸಿಯಿಂದ ನಗರಸಭೆ ಕಮಿಷನರ್ದು ನಿದ್ದೆ ಮಾಡೋದು. ಎಲ್ಲ ಬೀದಿಗಳು ಗಾಡಿ ಹಾಕೊಂಡವ್ರೆ, ಎಲ್ಲ ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಇಸ್ಕೋದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಜನಗಳ ಪಬ್ಲಿಕ್ಕಿಗೆ ಏನು ಕೆಲಸ ಆಗ್ತಾಯಿಲ್ಲ. ಪ್ರಾಮಾಣಿಕವಾಗಿ ಪತ್ರಕರ್ತರು ನಿಮ್ಮ ಹತ್ರ ಮಾಡ್ತಾರೆ ಅನ್ನೋ ಚೆ ಉಳ್ಕೊಂಡಿದೆ. ಇದನ್ನು ನೋಡ್ಕೊಂಡಾರ ಅವ್ರ ಬೆಳವಣಿಗೆ ಮಾಡ್ಕೊಂಡ್ರೆ ಪರವಾಗಿಲ್ಲ. ನೋಡಿ, ನೀವು ಕೇಳಿದ ಒಳ್ಳೆಯದಾಯಿತು. ಹಾಸನಾಂಬ ಉತ್ಸವ ಇದೆ, ಹೊರಗಡೆಯಿಂದ ಲಕ್ಷಾಂತರ ಜನ ಬರ್ತಾರೆ. ಆ ಜನ ಇಂಥ ಕೆಟ್ಟ ಪರಿಸ್ಥಿತಿ ನೋಡಿದ್ರೆ ನಮ್ಮ ಹಾಸನದ ಮಾನ ಮರ್ಯಾದೆನ 3 ಕಾಸಿಗೆ ಹರಾಯ್ತಿದ್ದಾರೆ. ಈ ಜಿಲ್ಲಾಡಳಿತ ಮತ್ತು ನಗರಸಭೆ, ನಗರಸಭೆ ಕಮಿಷನರ್ ನೀವು ಏನೇ ಕೇಳಿದ್ರೆ ಯಾವ ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಿ ಕೆಲಸ ಮಾಡೋಲ್ಲ. ಇನ್ನೇನು, 1-2 ತಿಂಗಳಿದೆ ಹಾಸನಾಂಬ ಉತ್ಸವ, ನಮ್ಮ ಹಾಸನ ಮರ್ಯಾದೆ ಏನಾಗಬೇಕು? ನೀವು ನಗರಸಭೆಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಕೊಟ್ಟಿದ್ದೀವಿ ಲಿಖಿತವಾದ ದಾಖಲೆ ಇದೆ ಬೇಕಾದ್ರೆ ನನಗೆ. ಬೇಕಾದ್ರೆ ಬೆಳಗ್ಗೆ ನಿಮ್ಮ ಆಫೀಸಿಗೆ ಒಂದು ವಾಟ್ಸಪ್ ನಂಬರ್ ಕೊಡಿ, ನಾನು ವಾಟ್ಸಪ್ ಮಾಡ್ತೀನಿ. ಬೇಕಾದ್ರೆ ಸತತವಾಗಿ 5-6 ವರ್ಷದಿಂದ ಅರ್ಜಿ ಕೊಟ್ಟಿದ್ದೀವಿ, ಏನು ಕೆಲಸ ಆಗೋದಿಲ್ಲ. ನಗರಸಭೆ ನೆಪ ಮಾತ್ರಕ್ಕಿದೆ, ಆಯ್ಕೆ ಆಗಿರೋ ಕೌನ್ಸಿಲರ್ಗಳಿಗೆ ಬೆಲೆ ಇಲ್ಲ. ಅವ್ರು ಹೇಳಿದ್ರೆ ನಗರಸಭೆ ಕೇಳ್ತಾ ಇಲ್ಲ. ನಾನೇ ಜನರಲ್ ಬಾಡಿ ಮೀಟಿಂಗಲ್ಲೇ ಪಬ್ಲಿಕ್ ಕರೆದಾಗ ಹೇಳಿದ್ದೀನಿ, ಕೇಳಿದ್ರೆ ಏನ್ರಿ ನೀವು ನಗರಸಭೆ ಮೇಲೆ ಬ್ಲೇಮ್ ಮಾಡೋಕೆ ಬರ್ತೀರಾ ಅಂತ ಕೇಳ್ತಾನೆ ಕಮಿಷನರು. ಆತನ ತಲೆಯೊಳಗಿನ ಬುದ್ಧಿ ಇದೆಯೋ ಲದ್ದಿ ಇದೆಯೋ ನನಗಂತೂ ಅರ್ಥ ಆಗಿಲ್ಲ. ಇಂಥವರೆಲ್ಲ ಯಾಕೆ ನಮ್ಮ ಆತಕ್ಕೆ ಬರ್ತಾರೆ? ಇವರಿಗೆ ನಾವು ರೆಡ್ ಕ್ರಾಸ್ ಫೆಡ್ ಅವ್ರ್ಬಿಟ್ಟು ಬಾರಪ್ಪ ಕಮಿಷನರು ಬನ್ನಿ ಜಿಲ್ಲಾಧಿಕಾರಿಗಳನ್ನ ನಾವು ಕರಿಬೇಕು. ಇವ್ರನ್ನ ಸಂಬಳ ತಗೋತಾರ್ರಿ ಜಿಲ್ಲಾಧಿಕಾರಿ ಅಂದರೆ ಅವ್ರು ಮಾಮೂಲಿ ಸರ್ಕಾರಿ ನೌಕರ ಅಷ್ಟೇ. ಕಮಿಷನರು ಅಷ್ಟೇ, ತಲೆ ಮೇಲೆ ಕೋಟಿರಲ್ಲ ಅವರು. ಸಾರ್ವಜನಿಕರು ನಮ್ಮ ನಮ್ಮ ತೆರಿಗೆ ಹಣದಲ್ಲೇ ಅವ್ರು ಬದುಕ್ತಾ ಇರೋದು, ಅವ್ರ ಹೆಣ್ಣು ಮಕ್ಕಳು ಊಟ ಹಾಕೋದು ನಾವು ಕೂಡ ತೆರಿಗೆ ಹಣದಲ್ಲೇ. ಇದನ್ನು ತಿಳ್ಕೊಂಡು ವಯಸ್ಸಾದವರು ಮಕ್ಕಳು ನೋಡಿ, ಸ್ಟೂಡೆಂಟ್ಸು ಕತ್ಲೆ ಹೊತ್ತಲ್ಲ ಎದುರಾಡ್ತಾರೆ. ಇಲ್ಲೊಂದು ಲೈಟ್ ಇಲ್ಲ, ಏನಿಲ್ಲ. ಈ ಕಡೆ ನೋಡಿ, ಹೆಣ್ಮಕ್ಳ ಕಾಲೇಜ್ ಇದೆ, ಆ ಕಡೆ ಇದೆ ಬಸ್ ಸ್ಟ್ಯಾಂಡ್ ಇದೆ, ಆ ಕಡೆ ಎಲ್ಲ ಕಾಲೇಜ್ ಮಕ್ಕಳು ಬರ್ತವೆ. ಎಷ್ಟು ಹೆಣ್ಮಕ್ಳಿಗೆ ಇಲ್ಲಿ ಹೇಳಬಾರ್ದು, ಅದೆಲ್ಲ ಕೆಲವೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಕೇಸ್ಗಳು ದಾಖಲಾಗಿದ್ದಾವೆ. ಚೈನ್ ಸ್ನ್ಯಾಪಿಂಗು, ಮತ್ತೊಂದು ಹೆಣ್ಮಕ್ಳು ಎದುರಿಸೋದು, ಮೈ ಮೇಲೆ ಕೈ ಹಾಕೋದು, ಈ ಥರದ್ದೆಲ್ಲ ನಡೀತಾ ಇದ್ದಾವೆ. ಇದು ಯಾವುದು ಈಚೆಗೆ ಬರ್ತಾ ಇಲ್ಲ, ನನಗೆ ಹೇಳೋಕ್ಕೆ ಅಸಹ್ಯ ಆಗ್ತಾ ಇದೆ. ನಮ್ಮ ಹಾಸನ ಪರಿಸ್ಥಿತಿ ಎಷ್ಟು ಕೆಟ್ಟ ಕೆರೆ ಹಿಡಿದೋಗಿದೆ. ಇದಕ್ಕಿಂತ ಹೆಚ್ಚು ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಆ ಅಧಿಕಾರಿಗಳಿಂದ ಇವಾಗ ಪ್ರಾಮಾಣಿಕತೆ ಇದ್ದರೆ, ಬದ್ಧತೆ ಇದ್ದರೆ, ಸರ್ಕಾರ ತೆರಿಗೆ ಅಂತ ನಾವು ಸಂಬಳ ತಗೊಂಡು ನಾವು ಜೀವನ ಮಾಡ್ತೀವಿ ಅನ್ನೋಂಗೆ ಇದ್ದರೆ ಇದನ್ನು ಕಿಂಚಿತ್ತಾರೋ ಬಗೆಹರಿಸೋಕೆ ಪ್ರಯತ್ನ ಮಾಡಲಿ. ಇಷ್ಟು ಹೇಳಬಲ್ಲೆ ಅಷ್ಟು. ಅಂದರೆ ಹುಡುಗರು ಎಷ್ಟು ಕೇಸಸ್ ಆಗಿಲ್ಲ ಇಲ್ಲಿ, ಬೇರೆ ಬೇರೆ ನಿಮ್ಮ ಪತ್ರಿಕಾ ಇದರಲ್ಲೆಲ್ಲ ಬಂದಿದ್ದಲ್ಲ ಇವರೇ, ಎಷ್ಟು ಕೇಸ್ ಬೇಕು ಚೈನ್ ಸ್ನ್ಯಾಪಿಂಗ್ದು? ಪರ್ಸ್ ಕಿತ್ಕೊಳ್ಳೋದು ಮಾಡೋದು, ಹೆಣ್ಮಕ್ಳು ಮೈ ಮೇಲೆ ಕೈ ಹಾಕೊಂಡು ಅಡ್ಡ ಹಾಕೋದು, ಒಂದು 2-3 ಕಡೆ ಕಡೆ ಮರ್ಡರ್ ಕೇಸೆಲ್ಲ ನೋಡಿಲ್ವ ಒಂದು ಪೇಪರಲ್ಲ ಬಂದಿರೋದು? ನಾವೇನು ಸುಳ್ಳೇನು ಹೇಳ್ತಲ್ವಲ್ಲ ಇವರೇ ಇದೆ. ಅದಕ್ಕೆ ಒಂದು ಪೊಲೀಸ್ ಬೀಟ್ ಹಾಕ್ಬೇಕು. ನೋಡಿ, ಈ ಜಾಗದಲ್ಲಿ ಯಾರೋ ವಯಸ್ಸಾದ್ರೆ ಹೆಣ್ಮಕ್ಳು ಒಂದು ಅಂದ್ಕೊಳ್ಳಿ, ಒಂದು ಲೈಟ್ ಇಲ್ಲ, ಹೇಗೆ ಓಡಾಡೋದಿಲ್ಲಿ ಅಲ್ವಾ? ಹಾಗೆ ಇದು ಒನ್ ವೇ ರೋಡು, ಎರಡೂ ಕಡೆಯಿಂದ ವೆಹಿಕಲ್ಸ್ ಬರುತ್ತೆ. ಬರುತ್ತೆ ಅಂದರೆ ಅಲ್ಲಿ ರಸ್ತೆಗಳೆಲ್ಲ ಕರೆಕ್ಟಾಗಿ ವ್ಯವಸ್ಥೆ ಆಗಿಲ್ಲ. ಈಗ ಫ್ಲೈಓವರ್ ಆದಮೇಲೆ ಬಹುಶಃ ಸರಿಯಾಗ್ಬೋದು, ಇದೇ ಆಗ ನಡ್ಕೊಂಡು ಹೋಗುತ್ತೆ. ಬಟ್ ನಾನು ಜನಗಳೇ ಹೆಣ್ಮಕ್ಳು ವಯಸ್ಸಾದವರು ರೋಗಿಗಳೆಲ್ಲ ಬಸ್ ಸ್ಟ್ಯಾಂಡಿಂದ ಬರಬೇಕು, ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ಒಂದು ಪೊಲೀಸ್ ಬಿಟ್ಟು ಮತ್ತೊಂದರೆ ಜಾಸ್ತಿ ವ್ಯವಸ್ಥೆ ಆಗಬೇಕು. ಪ್ರಪ್ರಥಮವಾಗಿ ನೋಡಿ ನೋಡಿ, ಅಲ್ಲಿ ನೋಡೋಕ್ಕೆ ಸರ್, ನೋಡಿ ಇಲ್ಲಿ ಕಸ ನೋಡಿ, ಇಲ್ಲಿ ರಾಶಿ ರಾಶಿ ಹಾಕ್ತಾರೆ. ಹೆಂಗೆ ಬೇ, ಯಾರು ಹೇಳೋರಲ್ಲ ಕೇಳೋರಲ್ಲ, ಮುನ್ಸಿಪಾಲ್ಟಿ ಕೇಳಿದ್ರು ಕೇಳಲ್ಲ. ಕಸ ಗುಡ್ಡೆ ಹಾಕೋದು, ಕಡ್ಡಿಗೆ ಇರೋದು, ಬೆಂಕಿ ಹಾಕೋದು, ಇಷ್ಟೇ ಕೆಲಸ ಅವರು. ಈ ಥರ ಇದೆ ಪರಿಸ್ಥಿತಿ, ಇಷ್ಟು ಹೇಳಬಲ್ಲೆ ಅಷ್ಟೇ. ಅದನ್ನು ತಿದ್ಕೊಂಡ್ರೆ ಅಧಿಕಾರಿಗಳು ಭಾರಿ ಒಳ್ಳೆಯದು. ಇಲ್ಲ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಇಂಥ ಅಧಿಕಾರಿ ನಮ್ಮ ಆಫೀಸ್ ಜಿಲ್ಲೆ ಬೇಡ, ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಅಷ್ಟು ಕೆಲಸ ಮಾಡಿಬಿಡ್ಬೇಕು. ಇಷ್ಟು ಹೇಳಬಲ್ಲೆ ಅಷ್ಟು. ಇಲ್ಲಿ ಹಲವಾರು ದಿನಗಳಿಂದ ಇದೇ ರೀತಿ ನೀರು ಹರಿತಿದೆ ಅಂತ ಕಂಪ್ಲೇಂಟ್ ಇದೆ, ಬಟ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಲ್ಲ, ಈ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅವರು ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಮಳೆಗಾಲದಲ್ಲಿ ಭಾರಿ ಪ್ರಾಬ್ಲಮ್ ಆಗುತ್ತೆ, ವೆಹಿಕಲ್ ಪಾಸ್ ಮಾಡೋಕ್ಕಾಗಲ್ಲ, ಕೊಳಚೆ ನೀರು ಬಂದು ತುಂಬುತ್ತೆ, ಆಮೇಲೆ ಆ ಕಡೆ ಎಲ್ಲ ಈಸಿಯಾಗಿ ಫ್ಲೋ ಆಗದೆ ಇರೋದ್ರಿಂದ
ಸೊಳ್ಳೆ ಮತ್ತು ಬೇರೆ ಬೇರೆ ಕಿಟ್ಗಳು ಇದಾಗಿ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂಡರ್ ಪಾಸ್ ಇದ್ರೂ ಕೂಡ ಮೇಂಟೈನ್ ಮಾಡ್ತಾ ಇಲ್ಲ, ಅದು ತೊಂದರೆ, ಸಾರ್ವಜನಿಕ ತೊಂದರೆ ಆಗುತ್ತೆ. ಹಾಗೆ ಇದು ಒನ್ ವೇ ರೋಡು, ಬಟ್ ಇದು ಎರಡು ಕಡೆಯಿಂದ ವೆಹಿಕಲ್ಸ್ ಓಡಾಡ್ತಿದೆ, ಅದರಿಂದ ಏನಾದರೂ ತೊಂದರೆ ಆಗ್ತಿದೆಯಾ? ಹೌದು, ಈ ಇಲ್ಲಿ ಮರೆಯಿಂದ ಆ ಕಡೆಯಿಂದ ಬಂದಾಗ ಒನ್ ವೇ ಇರೋದ್ರಿಂದ ಡೈರೆಕ್ಟ್ ಬಂದ್ಬಿಡ್ತಾರೆ, ನೈಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸರ್, ನಿಮ್ಮ ಹೆಸರು? ಪ್ರದೀಪ್ ಅಂತ. ಈ ರೋಡಲ್ಲಿ ಡೈಲಿ ಓಡಾಡ್ತೀರಾ? ಹಾಸನ ಕಡೆ ಬಂದಾಗ ಓಡಾಡ್ತಿರ್ತೀವಿ, ಈ ಕಡೆ ಬಸ್ ಸ್ಟ್ಯಾಂಡ್ ಹೋಗಬೇಕು ಅಂದರೆ ಆ ಕಡೆ ಬೈಪಾಸಿಗೆ ತುಂಬ ಗಲೀಜು, ಯಾವಾಗಲೂ ಹರಿತಾನೆ ಇರುತ್ತೆ. ಈ ತುಂಬ ದಿವಸದಿಂದ ರೆಡಿ ಆಗೇ ಇಲ್ಲ ಬಿಡಿ ಎಲ್ರಿಗೂ. ಆಮೇಲೆ ಇಲ್ಲೆಲ್ಲ ಕೆಟ್ಟ ಸ್ಮೆಲ್ಲು, ತುಂಬ ಗಲೀಜು, ಅದರಿಂದ ಹೆಲ್ತ್ಗೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅದ್ರ ಬಗ್ಗೆ ಯಾರೂ ಕ್ರಮ ಕೈಗೊಂಡಿಲ್ಲ, ತುಂಬ ವರ್ಷದಿಂದ ಓಡಾಡ್ತೀವಿ ನಾವು. ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಬೇಕು ಸರ್? ಮುನ್ಸಿಪಾಲ್ಟಿಯವ್ರು ಕೈಗೊಳ್ಬೇಕು, ಆಮೇಲೆ ಅಧಿಕಾರಿಗಳು ಕೈಗೊಳ್ಬೇಕು, ಆಮೇಲೆ ಇಲ್ಲಿ ಸ್ಥಳೀಯ ಶಾಸಕರು ಕೈಗೊಳ್ಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು, ಎಲ್ರಿಗೂ ಇರಬೇಕದು. ಎಲ್ಲರೂ ಕೈ ಜೋಡಿಸಿದ್ರೆ ಸರಿಯಾಗಿ ಜೋಡಿಸಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ, ಅದು ಎಲ್ರಿಗೂ ಒಳ್ಳೆಯದು ಅಲ್ವಾ? ಆಮೇಲೆ ಇಲ್ಲಿ ಅಕ್ಕಪಕ್ಕ ಸ್ಕೂಲೆಲ್ಲ ಇದೆ, ಓಡಾಡ್ತಾ ಇರ್ತಾರೆ ಮಕ್ಕಳೆಲ್ಲ, ಸ್ಟೂಡೆಂಟ್ ಎಲ್ಲವ, ಬಸ್ ಸ್ಟಾಪು ನಿಯರ್ ಅಲ್ವಾ, ಓಡಾಡ್ತಿರ್ತಾರೆ, ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಬೇಕು. ಮುನ್ಸಿಪಾಲ್ಟಿಯವ್ರು ಬರಬೇಕು, ಮೇಯ್ನು ಶಾಸಕರು ಅವ್ರನ್ನೇ ನಂಬಿರ್ತಾವ್ರು ಇಲ್ಲಿ, ಸ್ಥಳೀಯ ಶಾಸಕ ಸ್ವರೂಪಣ್ಣವರು ಬಂದು ಇದ್ರ ಬಗ್ಗೆ ಒಂದು ಸ್ವಲ್ಪ ಆಕ್ಷನ್ ತಗೊಂಡು ಎಲ್ಲ ಇದ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸಿ ಇದನ್ನೆಲ್ಲ ಸರಿಪಡಿಸ್ಕೊಡ್ಬೇಕು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸಂದೀಪ್ ಅಂತ, ಹಾಸನೇ. ನಾವಿಲ್ಲಿ ದಿನನಿತ್ಯ ಓಡಾಡ್ತಿದ್ದೀವಿ, ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ತುಂಬ್ಕೊಳುತ್ತೆ, ಚರಂಡಿ ನೀರು ಹರಿಯೋದಕ್ಕೆ ಯಾವುದೇ ವ್ಯವಸ್ಥೆ ಸಂಪರ್ಕವನ್ನು ಕಲ್ಪಿಸಿಲ್ಲ. ಬಂದಾಗ ಆ ಕಡೆಯಿಂದ ಈ ಕಡೆಯಿಂದ ಎರಡು ವೆಹಿಕಲ್ ಬಂದಾಗ ಬಟ್ಟೆಗಳೆಲ್ಲ ಗೊಜ್ಜೆ ಆಗುತ್ತೆ, ಮತ್ತು ಅದು ನೀರು ಹರ್ಕೊಂಡು ಹೋಗೋದಕ್ಕೆ ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನೀರು ಹರಿಯೋದಕ್ಕೆ ಯಾವುದೇ ವ್ಯವಸ್ಥೆಯನ್ನು ಸರ್ಕಾರ ಆಗಲಿ ಅಥವಾ ಪ್ರತಿನಿಧಿಗಳಾಗಲಿ ಯಾರೂ ಮಾಡಿಲ್ಲ. ಇದರಿಂದ ತುಂಬ ತೊಂದರೆ ಆಗ್ತಿದೆ, ಏಕೆಂದರೆ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ನೀರು ತುಂಬ್ಕೊಳ್ಳುತ್ತೆ, ಅದು ನೀರು ಹರಿಯೋದಕ್ಕೆ ಒಂದು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದು ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲದ್ರೆ ಇರೋದ್ರಿಂದ ಇಲ್ಲಿ ಸಮಸ್ಯೆಗಳು ತುಂಬ ಆಗ್ತಿದೆ. ಜನಪ್ರತಿನಿಧಿಗಳಿರ್ಬೋದು ಅಥವಾ ಸರ್ಕಾರ ಇರ್ಬೋದು, ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಂಡು ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಸರ್, ಅಂದರೆ ಇದು ಈ ಪ್ರಾಬ್ಲಮ್ ಎಷ್ಟು ದಿನಗಳಿಂದ ಇದೆ? ಈ ಫ್ಲೇಓವರ್ ಮಾಡಿದ್ರು, ಅದಿನ್ನು ಒಂದು ಕಡೆ ಓಪನ್ ಆಗಿದೆ, ಇನ್ನೊಂದು ಓಪನ್ ಆಗಿಲ್ಲ. ಇಲ್ಲಿ ಏನು ರೋಡ್ ಮಾಡಿದ್ರು, ರೋಡ್ ಮಾಡಿದಾಗ ಒಂದು ವ್ಯವಸ್ಥೆ ಚೆನ್ನಾಗಿತ್ತು, ಆದರೆ ಚರಂಡಿ ನೀರು ಹರಿಯೋದಕ್ಕೆ ಯಾವುದೇ ಸರಿಯಾದ ಸಂಪರ್ಕ ವ್ಯವಸ್ಥೆ ಮಾಡದೇ ಇರೋದ್ರಿಂದ ಸಮಸ್ಯೆಗಳು ಯಾವಾಗ ವ್ಯವಸ್ಥೆ ಮಾಡಿದ್ರು ಅವತ್ತಿಂದಲೂ ಸಮಸ್ಯೆ ಇದೆ. ಆದರೆ ಜನಪ್ರತಿನಿಧಿಗಳು ಇತ್ತ ಕಣ್ಣು ಹಾಯಿಸ್ಬೇಕು, ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಇದಕ್ಕೆ ಅಧಿಕಾರಿಗಳು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.